ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಾಯಿಸ್ ಕಿಚನ್. ಇವತ್ತು ಈಸಿಯಾದ ಒಂದು ಲಂಚ್ ರೆಸಿಪಿ, ಪ್ರಾನ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ. ಇಂಗ್ರೀಡಿಯೆಂಟ್ಸ್: ಅರ್ಧ ಕೆ ಜಿಯಷ್ಟು ಪ್ರಾನ್ಸ್ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಅರ್ಶಿನದ ಪುಡಿ ಮತ್ತು ಉಪ್ಪು ಹಾಕಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ. ಹಸಿರು ಮೆಣಸಿನ್ಕಾಯಿ 3-4 ಮತ್ತು 1 ದೊಡ್ಡ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ. 3-4 ಒಣಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ತಗೊಂಡಿದ್ದೀನಿ. 1/4 ಸ್ಪೂನಷ್ಟು ಸೋಂಪು, 1 ಸ್ಪೂನಷ್ಟು ಮೆಣಸಿನ ಪುಡಿ, 1/4 ಸ್ಪೂನಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸರ್ಗೆ 3-4 ಒಣಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಪೇಸ್ಟ್ ಥರ ಮಾಡ್ಕೊಳ್ಳಿ. ಚೆನ್ನಾಗಿ ಪೇಸ್ಟ್ ಆಗಿರಬೇಕು, ಆವಾಗಲೇ ಕರಿ ಒಳ್ಳೆ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಕರಿಬೇವು ಆಪ್ಷನಲ್. ಈಗ ಒಂದು ಪಾತ್ರೆಯಲ್ಲಿ 3-4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಿದ್ದೀನಿ. ಇದಕ್ಕೀಗ ಕಟ್ ಮಾಡಿರೋ ಆನಿಯನ್ ಹಾಕ್ಕೊಳ್ಳೋಣ. ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಆನಿಯನ್ ನೀವು ಈ ರೀತಿಯೂ ಸೇರಿಸ್ಕೋಬೋದು, ಅಥವಾ ನಾವು ಪೇಸ್ಟ್ ಮಾಡಿದ್ವಲ್ಲ ಆ ಪೇಸ್ಟ್ ಜೊತೆಗೆ ಆನಿಯನ್ನು ಹಾಕಿ ಪೇಸ್ಟ್ ಮಾಡಿ ಸೇರಿಸ್ಕೋಬೋದು. ನೋಡಿ, ಈಗ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕ್ಲೀನ್ ಮಾಡಿ ವಾಶ್ ಮಾಡಿಟ್ಟಿರೋ ಪ್ರಾನ್ಸ್ ಹಾಕ್ಕೊಳ್ಳೋಣ. ಪ್ರಾನ್ಸ್ ಚೆನ್ನಾಗಿ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಿ. ಪ್ರಾನ್ಸಲ್ಲಿ ತುಂಬ ನೀರಿನಂಶ ಇರೋದ್ರಿಂದ ಚೆನ್ನಾಗಿ ಫ್ರೈ ಮಾಡಬೇಕು, ನೀರೆಲ್ಲ ಆಚೆ ಬರೋ ತನಕ ಫ್ರೈ ಮಾಡಬೇಕು. ಈ ಕರಿಯಲ್ಲಿ ಉಪ್ಪು ಲಾಸ್ಟಲ್ಲೇ ಸೇರಿಸ್ತೀವಿ, ಯಾಕಂದರೆ ಇದು ಸೀ ಫುಡ್ ಅನ್ನೋದ್ರಿಂದ ಉಪ್ಪು ಸ್ವಲ್ಪ ಲೇಟಾಗಿ ಹಾಕೋದೇ ಒಳ್ಳೆಯದು. ಈಗ ನೋಡಿ, ಪ್ರಾನ್ಸಲ್ಲಿರೋ ನೀರೆಲ್ಲ ಆಚೆ ಬಂದಿದೆ. ಈಗ ಇನ್ನೊಂದು 3-4 ನಿಮಿಷದಷ್ಟು ಚೆನ್ನಾಗಿ ಕುಕ್ ಮಾಡಬೇಕು. ನೋಡಿ, ಈಗ 3 ನಿಮಿಷ ಕುಕ್ ಆಗಿದೆ. ಈಗ ಫ್ಲೇಮ್ ಆಫ್ ಮಾಡಿ ನಾನೊಂದು ಸೆಪ್ರೇಟ್ ಪಾತ್ರೆಯಲ್ಲಿ ಇದನ್ನು ಎತ್ತಿಟ್ಕೊತಿದ್ದೀನಿ. ಈಗ ಒಂದು ಪಾತ್ರೆಯಲ್ಲಿ 3-4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊತಿದ್ದೀನಿ. ಇದಕ್ಕೀಗ 1/4 ಸ್ಪೂನಷ್ಟು ಸೋಂಪು ಹಾಕ್ಕೊಳ್ಳಿ. ಸೋಂಪು ಫ್ರೈ ಆದಮೇಲೆ ನಾವು ಮಾಡಿಟ್ಟಿರೋ ಮಸಾಲ ಪೇಸ್ಟ್ ಹಾಕ್ಕೊಳ್ಳೋಣ. ಇದಕ್ಕೆ ಮಸಾಲ ಪೇಸ್ಟ್ ಸೇರಿಸಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ ಒಂದು 2-3 ನಿಮಿಷದಷ್ಟು ಫ್ರೈ ಮಾಡಬೇಕು. ಇದಕ್ಕೀಗ 1/4 ಸ್ಪೂನಷ್ಟು ಅರಿಶಿನ, 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೀಗ ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ನೀರು ಸೇರಿಸಿ ಒಂದು 2-3 ನಿಮಿಷದಷ್ಟು ಚೆನ್ನಾಗಿ ಕುಕ್ ಮಾಡಿ. ನೋಡಿ, ಈಗ 2 ನಿಮಿಷ ಆದಮೇಲೆ ಈ ಥರ ಆಯಿಲ್ ಸೆಪ್ರೇಟ್ ಆಗುತ್ತೆ. ಆವಾಗ ನಾವು ರೆಡಿ ಮಾಡಿಟ್ಟಿರೋ ಪ್ರಾನ್ಸ್ ಇದರಲ್ಲಿ ಹಾಕ್ಕೊಳ್ಳೋಣ. ಪ್ರಾನ್ಸ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 3 ನಿಮಿಷ ಲೋ ಫ್ಲೇಮಲ್ಲಿ ಕುಕ್ ಮಾಡಬೇಕು. ತುಂಬ ಹೈ ಫ್ಲೇಮಲ್ಲಿ ಮಾಡಿದ್ರೆ ಪ್ರಾನ್ ಓವರ್ ಕುಕ್ ಆಗುತ್ತೆ. ಈಗಿದ್ದಕ್ಕೆ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು 2 ನಿಮಿಷದಷ್ಟು ಕ್ಲೋಸ್ ಮಾಡಿ ಕುಕ್ ಮಾಡಿ. ನೋಡಿ, ಈಗ 2 ನಿಮಿಷ ಆಗಿದೆ. ಇಷ್ಟೇ ಥಿಕ್ನೆಸ್ ಸಾಕು ಅಂದರೆ ನೀವೀಗ ಫ್ಲೇಮ್ ಆಫ್ ಮಾಡ್ಕೋಬೋದು. ಇನ್ನೊಂಚೂರು ಗಟ್ಟಿ ಬೇಕು ಅನಿಸಿದ್ರೆ ಇನ್ನೊಂಚೂರು ಫ್ರೈ ಮಾಡಬೇಕು. ಮತ್ತು ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಅಷ್ಟೇ ನೋಡಿ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸಿಂದ ಒಂದು ಲಂಚ್ ರೆಸಿಪಿ ಪ್ರಾನಿಂದ. ಈ ರೆಸಿಪಿ ಇಷ್ಟ ಆಗಿದ್ದರಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.